ನಮಸ್ಕಾರ, ನಿರ್ಮಲ ಹಟ್ಟಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಳ್ಳೆಪುರಿಯಿಂದ ಮಾಡೋಂಥ ಗಿರ್ಮಿಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಗಿರ್ಮಿಟ್ಟಿ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಗಿರ್ಮಿಟ್ಟಿ ಮಾಡೋದಕ್ಕೆ ಈ ಥರ ಪುರಿ ಬೇಕಾಗುತ್ತೆ. ಇದು ಪುರಿಗೆ ಮಂಡಾಳ ಅಂತಲೂ ಅಂತಾರೆ ಈ ಕಡೆ, ಉತ್ತರ ಕರ್ನಾಟಕದ ಕಡೆ ಎಲ್ಲ. ಈ ಥರ ಪುರಿನೇ ಬೇಕಾಗುತ್ತೆ, ಇನ್ನೊಂದು ಟೈಪ್ ಸಿಗುತ್ತೆ ಅದು ಚೆನ್ನಾಗಿರಲ್ಲ. ಇದನ್ನು ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಇದು. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ. ಗಿರ್ಮಿಟ್ಟೆ ಮಾಡೋದ್ರಲ್ಲಿ ಕೊನೆಯಲ್ಲಿ ಈ ಥರ ಇದ್ರದ್ದು ಈ ಕಡಲೆ ಪುಟಾಣಿ ಅಂತೀವಿ, ಇದನ್ನು ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಈ ಥರ ಪೌಡ್ರ್ ಬೇಕಾಗುತ್ತೆ ಅದು. ಅದನ್ನು ಕೊನೆಯಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಗಿರ್ಮಿಟ್ಟಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೆಚ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿನ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸಣ್ಣದಾಗಿ ಹೆಚ್ಕೊಂಡಿರೋ ಒಂದು ಟೊಮೆಟೊ, ಒಂದು ಅರ್ಧ ಟೀಸ್ಪೂನಷ್ಟು ಸಾಸಿವೆ, ಒಂದು ಟೀಸ್ಪೂನ್ ಜೀರಿಗೆ, ಅರ್ಧ ಟೀಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸಣ್ಣ ಉಪ್ಪೆ ಹಾಕೋಣ, ಯಾಕಂದರೆ ನೀರು ಜಾಸ್ತಿ ಹಾಕಿರಲ್ಲ, ಹಾಗಾಗಿ ಸಣ್ಣ ಉಪ್ಪೆ ಹಾಕೋಣ. ಎಣ್ಣೆ, ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, 7-8 ಎಲೆ ಕರಿಬೇವಿನ ಸೊಪ್ಪು, ನೀರು. ನಾವು ಗಿರ್ಮಿಟ್ಟಿ ಮಾಡೋದಕ್ಕೆ ಈ ಥರ ಪಾತ್ರೆ ತಗೊಳ್ಳಿ. ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಸಾಸಿವೆ, ಎಣ್ಣೆ, ಈಗ ಜೀರಿಗೆ ಹಾಕೋಣ. ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದನ್ನು. ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಅರಶಿನ ಹಾಕ್ಕೊಳ್ಳಿ. ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಈಗ ಇಷ್ಟು ಫ್ರೈ ಆದಮೇಲೆ ನೀರನ್ನು ತುಂಬ ಹಾಕ್ಬೇಡಿ. ನಾನು ತಗೊಂಡಿರೋ ಪುರಿ ಅಳತೆಗೆ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಷ್ಟು ನೀರಾದರೆ ಸಾಕು. ಇಷ್ಟಾದರೆ ಸಾಕಾಗುತ್ತೆ. ಈ ಸ್ವಲ್ಪ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇದು ಬೇಯ್ತಾ ಇದೆಯಲ್ಲ, ಇದು ಚೆನ್ನಾಗಿ ಬೇಯಿದ್ಮೇಲೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಒಂದು 5-7 ನಿಮಿಷ ಬಿಟ್ಬಿಡಬೇಕು. ಅದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಇದಕ್ಕೆ ಪುರಿ ಸೇರಿಸೋಣ. ಈಗ ಇದು ಆರಿದೆ, ಇದಕ್ಕೆ ಪುರಿ ಹಾಕಿ ಕಲಸೋಣ. ನಿಮಗೆ ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಯ್ತಂದರೆ ಇನ್ನು ಸ್ವಲ್ಪ ಪುರಿ ಸೇರಿಸ್ಕೋಬೇಕಾಗುತ್ತೆ. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಕೆಳಗಡೆಯಿಂದ ಮೇಲೆ ಚೆನ್ನಾಗಿ ಕಲಸ್ಬೇಕು ಇದನ್ನು. ಈಗ ಈ ಥರ ಆದಮೇಲೆ ಈ ಥರ ಚೆನ್ನಾಗಿ ಕಲಸಿದ್ಮೇಲೆ ಆವಾಗಲೇ ಹೇಳಿದ್ನಲ್ಲ ಆ ಥರ ಆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಒಂದು 2 ಟೀಸ್ಪೂನಷ್ಟು ಬೇಕಾ, 2-3 ಟೀಸ್ಪೂನ್ ಬೇಕಾಗುತ್ತೆ ಅದು. ಇದರಿಂದ ಹಿಂಗೆ ಚೆನ್ನಾಗಿ ಕಲಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸೋಣ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸಲ ಈ ಥರ ಕಲಸ್ತೀವಿ. ಇದು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಆಮೇಲೆ ರುಚಿಯಾಗೂ ಇರುತ್ತೆ. ಈಗ ಗಿರ್ಮಿಟ್ಟಿ ರೆಡಿಯಾಗಿದೆ. ಇದನ್ನು ತಿಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.